ಇವರೆಲ್ಲರೂ ರಾಜಕಾರಣಿಗಳು. ಈಗ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂಡೂರಿನ ಅರಣ್ಯದ ಅಂತರಂಗದಲ್ಲಿ ಕಬ್ಬಿನ ಮ್ಯಾಂಗ್ನೀಸ್ ಖನಿಜ ಸಂಪತ್ತಿದೆ. ಅದರಿಂದ ಸಾವಿರಾರು ಕೋಟಿ ರೂಪಾಯಿಗಳ ಕೈ ಬದಲಾಗಲಿದೆ. ಇದರ ಅನುಕೂಲಕ್ಕಾಗಿ 2006 ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೂಡ ಇದೆ. ಅದನ್ನೇ ಗುರಾಣಿಯಂತೆ ಬಳಸ್ಕೊಂಡು ಬಚಾವ್ ಆಗೋದಕ್ಕೆ ಜನರಿಗೆ ಮಂಕುಬೂದಿ ಎರಚೋದಕ್ಕೆ ಸಿದ್ಧರಾಗಿದ್ದಾರೆ. ನಮಸ್ಕಾರ, ನಾನು ಸಪ್ನ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ತೆಗೆಯೋದಕ್ಕೆ ಕುದುರೆಮುಖ ಕಬ್ಬಿನ ಅದಿರು ಕಂಪನಿಗೆ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಕಡತಕ್ಕೆ ಸಹಿ ಹಾಕಿದ್ದೇನೆ. ರಾಜ್ಯ ಸರ್ಕಾರ 430 ಎಕರೆಗೆ ಅನುಮತಿ ನೀಡಿದೆ. ಮುಂದಿನ 50 ವರ್ಷ ಅಲ್ಲಿ ಅದಿರು ಗಣಿಗಾರಿಕೆ ನಡೆಯುತ್ತೆ. ಅಲ್ಲಿ ಮರಗಳನ್ನು ಬೆಳೆಸೋದಕ್ಕೆ, ಅರಣ್ಯನ ಕಾಯ್ದುಕೊಳ್ಳೋದಕ್ಕೆ ಗುತ್ತಿಗೆ ಪಡೆದಿರೋ ಕಂಪನಿ ಸರ್ಕಾರಕ್ಕೆ 123 ಕೋಟಿ ರೂಪಾಯಿ ನೀಡಿದೆ. 2 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಗುರಿ ಇಟ್ಟಿದ್ದಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ 2000 ಉದ್ಯೋಗ ಸೃಷ್ಟಿಯಾಗಲಿದೆ ಅಂತ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಇದೇ ಕುಮಾರಸ್ವಾಮಿಯವರು 2018 ಅಧಿಕಾರದಲ್ಲಿ ಇಲ್ಲದೇ ಇರುವಾಗ ದೇವದಾರಿ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸೋದಕ್ಕೆ ನಾನು ಎಂದಿಗೂ ಅವಕಾಶ ನೀಡೋದಿಲ್ಲ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡ್ತೇವೆ ಅಂತ ಹೋರಾಟಗಾರ SR ಹಿರೇಮಠ್ ನೇತೃತ್ವದ ಜನಸಂಗ್ರಾಮ ಪರಿಷತ್ ಕಾರ್ಯಕರ್ತರಿಗೆ ಭರವಸೆ ನೀಡಿದರು. ಈಗ ಕೇಂದ್ರ ಸಚಿವರು ಆಗ್ತಾ ಇದ್ದಂತೆಯೇ ಇದೇ ಪ್ರದೇಶದಲ್ಲಿ ಗಣಿಗಾರಿಕೆನ ನಡೆಸೋದಕ್ಕೆ ಸಮ್ಮತಿಸಿ ಕಡತಕ್ಕೆ ಮೊದಲ ಸಹಿ ಹಾಕಿದ್ದಾರೆ. ತಮ್ಮ ಮಾತನ್ನು ತಾವೇ ಇದೀಗ ಮರೆತುಬಿಟ್ಟಿದ್ದಾರೆ. ಅಲ್ಲದೆ ಈ ಕಡತಕ್ಕೆ ಸಹಿ ಹಾಕಿರೋದು ತಮಗೆ ಸಂತಸ ತಂದಿದೆ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಸಂಗತಿ ಏನಪ್ಪ ಅಂದರೆ 2019 ಆಗಸ್ಟ್ನಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಪುನತಿ ಶ್ರೀಧರ್ ಅವರು ಸಂಡೂರು ಅರಣ್ಯ ಪ್ರದೇಶದಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಕೈಗೊಳ್ಳೋ ಗಣಿಗಾರಿಕೆ, ರಸ್ತೆ ನಿರ್ಮಾಣ ಮತ್ತು ಪೂರಕ ಚಟುವಟಿಕೆಗಳಿಂದ ಅರಣ್ಯ, ಜೀವ ವೈವಿಧ್ಯ, ಪರಿಸರ ಹಾಗೂ ಜನಜೀವನಕ್ಕೆ ಹಾನಿಯಾಗಲಿದೆ ಅಂತ ಸರ್ಕಾರಕ್ಕೆ ವರದಿನ ಸಲ್ಲಿಸಿದ್ರು. ಸಂಡೂರಿನ ಅರಣ್ಯ, ವನ್ಯಜೀವಿ, ಜಲ ಭದ್ರತೆ ಮತ್ತು ಮಣ್ಣಿನ ಆರೋಗ್ಯದ ಹಿತದೃಷ್ಟಿಯಿಂದ ಈ ಯೋಜನೆಗೆ ಅನುಮತಿ ನೀಡಬಾರದು ಅಂತ ಆರಂಭದಿಂದನೂ ಅರಣ್ಯ ಇಲಾಖೆ ವಿರೋಧ ಮಾಡ್ತಾನೆ ಬಂದಿದೆ. ಸ್ಥಳೀಯರ ಪ್ರತಿಭಟನೆ, ಆಕ್ರೋಶದ ಜೊತೆಗೆ ಗಣಿಗಾರಿಕೆ ನಿರ್ಬಂಧ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಪ್ರಕರಣ ಕೂಡ ಇನ್ನೂ ಬಾಕಿ ಇದೆ. 2019 BJP ಸರ್ಕಾರ ಅಧಿಕಾರದಲ್ಲಿತ್ತು. BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರ ಸರ್ಕಾರ ಅರಣ್ಯ ಇಲಾಖೆಯ ಆಕ್ಷೇಪಗಳನ್ನು ತಳ್ಳಿಹಾಕಿ ಯೋಜನೆಗೆ ಶಿಫಾರಸು ಮಾಡಿತು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ 2022 ಅಂತಿಮ ಅನುಮೋದನೆ ನೀಡಿತು. 992 ಎಕರೆ ದಟ್ಟ ಅರಣ್ಯವನ್ನು ಗಣಿಗಾರಿಕೆಗಾಗಿ ಅನುಮತಿ ನೀಡಲಾಯಿತು. ಇದರಿಂದ 300 ವಿಧದ ಔಷಧೀಯ ಸಸ್ಯಗಳು ಸೇರಿದಂತೆ 99,000 ಮರಗಳ ಮಾರಣ ಹೋಮನೆ ನಡೆಯಲಿದೆ. ಆ ಮರಗಳನ್ನು ಆಶ್ರಯಿಸಿರೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಜೀವ ಸಂಕುಲನೆ ಸರ್ವನಾಶ ಆಗಲಿದೆ. ದೇವದಾರಿ ಗಣಿ ಪ್ರದೇಶ ಒಟ್ಟು 4,605 ಹೆಕ್ಟರ್ ಸಂಪತ್ ಭರಿತ ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ ಅದುರಿನ ಭೂಪ್ರದೇಶನ ಹೊಂದಿದೆ. ಇದರಲ್ಲಿ 3,203 ಹೆಕ್ಟರ್ ಭೂಮಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿದೆ. 1,220 ಹೆಕ್ಟರ್ ಭೂಮಿ ರೆವಿನ್ಯೂ ಇಲಾಖೆಗೆ ಒಳಪಟ್ಟಿದೆ. ಉಳಿದಂತೆ 67 ಹೆಕ್ಟರ್ ಭೂ ಪ್ರದೇಶ ಸರ್ಕಾರಕ್ಕೆ ಸೇರಿದ್ದೆಂದು ಹಾಗೂ ಸುಮಾರು 115 ಹೆಕ್ಟರ್ ಪ್ರದೇಶ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ಗೆ ಸೇರಿದೆ ಅಂತ ಹೇಳಲಾಗಿದೆ. ಈಗಾಗಲೇ ಇಲ್ಲಿ 14 ಮೈನಿಂಗ್ ಕಂಪನಿಗಳು ಭೂಮಿಯ ಒಡಲನ್ನು ಬಗಿತಾ ಇದ್ದಾವೆ. ಸಣ್ಣ ಪ್ರಮಾಣದಲ್ಲಿ ಗಣಿಗಾರಿಕೆ ನಡೀತಾನೆ ಇದೆ. 2019 ಅನುಮತಿ ನೀಡಿದ್ದು ರಾಜ್ಯ BJP ಸರ್ಕಾರದ ಯಡಿಯೂರಪ್ಪ ಅವರು. 2024 ಗಣಿಗಾರಿಕೆಗೆ ಸಹಿ ಮಾಡಿರೋದು NDA ಸರ್ಕಾರದ ಕುಮಾರಸ್ವಾಮಿ ಅವರು. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಯಾಕೆ ಸುಮ್ಮನಿದೆ? ಈಗ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವರು ಹಿಂದೆ ಬಳ್ಳಾರಿ ರೆಡ್ಡಿಗಳ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದವರಲ್ವಾ? ಇವರೆಲ್ಲರೂ ರಾಜಕಾರಣಿಗಳು. ಈಗ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂಡೂರಿನ ಅರಣ್ಯದ ಅಂತರಂಗದಲ್ಲಿ ಕಬ್ಬಿಣ, ಮ್ಯಾಂಗ್ನೀಸ್ ಖನಿಜ ಸಂಪತ್ತಿದೆ. ಆದ್ದರಿಂದ ಸಾವಿರಾರು ಕೋಟಿ ರೂಪಾಯಿಗಳ ಕೈ ಬದಲಾಗಲಿದೆ. ಇವರ ಅನುಕೂಲಕ್ಕಾಗಿ 2006 ಸುಪ್ರೀಂ ಕೋರ್ಟ್ನ ತಡೆಯಾಜ್ಞೆನೂ ಇದೆ. ಅದನ್ನೇ ಗುರಾಣಿಯಂತೆ ಬಳಸ್ಕೊಂಡು ಬಚಾವ್ ಆಗೋದಕ್ಕೆ ಜನರಿಗೆ ಮಂಕುಬೂದಿ ಎರಚೋದಕ್ಕೆ ಸಿದ್ಧರಾಗಿದ್ದಾರೆ.
ಇವರಾರು ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಆಗೋ ದುಷ್ಪರಿಣಾಮಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದೇವದಾರಿಯಂತಹ ದಟ್ಟ ಅರಣ್ಯ ನಾಶ ಮನುಕುಲದ ನಾಶ ಅಂತ ಅನಿಸ್ತಾ ಇಲ್ಲ. ಜನರ ಭವಿಷ್ಯದ ಬದುಕಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಎಲ್ಲರಿಗೂ ಅರ್ಜೆಂಟಾಗಿ ಅಭಿವೃದ್ಧಿ ಆಗಬೇಕಾಗಿದೆ, ಕಾಮಗಾರಿ ನಡೀತಾನೆ ಇರಬೇಕಾಗಿದೆ. ಯಾರು ಬಂದರೂ ರಾಗಿ ಬೀಸೋದು ತಪ್ಪಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ ಆಗ್ತಾ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.